ಜೆಡಿಎಸ್ ನಿಂದ ಇದೀಗ ಮತ್ತೋರ್ವ ಶಾಸಕ ಪಕ್ಷವನ್ನ ಬಿಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಅದರಂತೆ ಎಂಎಲ್ಸಿ ಮರಿತಿಬೇಗೌಡರು ಕೂಡ ನಾನು ಮುಂಬರುವಂತಹ ಚುನಾವಣೆ ವೇಳೆಗೆ ನಾನು ಯಾವುದೇ ಕಾರಣಕ್ಕೂ ಪಕ್ಷದಲ್ಲಿ ಉಳಿಯಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಬನ್ನಿ ಈ ಸಂಬಂಧವಾಗಿ ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಎಂಎಲ್ಸಿ ಮರಿತಿಬೇಗೌಡರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇಂಥದ್ದೊಂದು ನಿರ್ಧಾರಕ್ಕೆ ಬರೋದಕ್ಕೆ ಏನು ಕಾರಣ ಸರ್? ನಮ್ಮ ಪಕ್ಷದ ಸಂಘಟನೆ ಸಂಬಂಧವಾಗಿ ಕಾರ್ಯಕರ್ತರನ್ನ ನಮ್ಮ ಪಕ್ಷದ ನಾಯಕರು ಕಡೆಗಣಿಸ್ತಾ ಇರತಕ್ಕಂಥದ್ದು ಮೊದಲನೇದಾಗಿ ಮುಖ್ಯ ಕಾರಣ. ಮತ್ತು ಪಕ್ಷವನ್ನು ನಿರಂತರವಾಗಿ ಬಿಟ್ಟು ಹೋಗ್ತಾ ಇರೋರ ಬಗ್ಗೆ ತಪ್ಪು ಒಪ್ಪುಗಳ ಬಗ್ಗೆ ಒಂದು ಆತ್ಮವಿಮರ್ಶೆಯನ್ನು ಕೂಡ ನಮ್ಮ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡದೇ ಇರತಕ್ಕಂಥದ್ದು, ಮತ್ತು ನಮ್ಮ ಪಕ್ಷದ ನಾಯಕರಾದಂಥ ಶ್ರೀಮಾನ್ ಕುಮಾರಸ್ವಾಮಿಯವರ ಧೋರಣೆ ನನಗೆ ಬಹಳವಾಗಿ ಬೇಸರ ತಂದಿದೆ. ಮತ್ತು ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನನ್ನು ಕಡೆಗಣಿಸಿ ದುಡ್ಡಿರೋರಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನನ್ನ ಮನಸ್ಸಿಗೆ ಭಾಳ ಬೇಸರ ತಂದಿದೆ. ನಾನು ಕಳೆದ 10 ವರ್ಷಗಳಿಂದ ಕೂಡ ಶ್ರೀಮಾನ್ ದೇವೇಗೌಡರ ಜೊತೆಯಲ್ಲಿ ಪಕ್ಷದ ಸಂಘಟನೆ ಸಂಬಂಧವಾಗಿ, ಪಕ್ಷದ ವಿಚಾರಧಾರೆಗಳ ಸಂಬಂಧವಾಗಿ ಭಾಳ ಸಂಘರ್ಷವನ್ನೇ ನಾನು ಆಂತರಿಕವಾಗಿ ನಾನು ಚರ್ಚೆ ಮಾಡಿಕೊಂಡು ಬಂದಿರತಕ್ಕಂಥವನು. ಇವಕ್ಕೆ ಯಾವಕ್ಕೂ ಕೂಡ ಪಕ್ಷದ ವೇದಿಕೆಯಲ್ಲಿ ಇದುವರೆಗೂ ಕೂಡ ಒಂದು ಚರ್ಚೆ ಮಾಡಿ ವಿಮರ್ಶೆ ಮಾಡಿ ಒಂದು ಉತ್ತರ ಸಿಗಲಿಲ್ಲ. ಅದರಿಂದ ನನಗೆ ಇವತ್ತು ಭಾಳ ಬೇಸರ ಆಗ್ತಾ ಇದೆ. ಈ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕು, ಈ ನಾಡಿನಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಬೇಕು ಅಂತೇಳಿ ಭಾಳ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ದೇವೇಗೌಡರ ನಾಯಕತ್ವದಲ್ಲಿ ಈ ಪಕ್ಷನ ಉಳಿಸ್ಬೇಕು, ಕಟ್ಟಬೇಕು ಅಂತೇಳಿ ನಾನು ಮತ್ತೆ ಅವ್ರು ಕರೆದಾಗ ನಾನು ಈ ಪಾರ್ಟಿಗೆ ಬಂದು ಟಿಕೆಟ್ ತೆಗೆದುಕೊಂಡೆ. ಆದರೆ ಅವು ಯಾವ ಉದ್ದೇಶವೂ ಕೂಡ ಇವತ್ತು ನಮಗೆ ಭ್ರಮ ನಿರ್ಶನವನ್ನು ಉಂಟು ಮಾಡಿದೆ. ಪಕ್ಷದಲ್ಲಿ ಕಾರ್ಯಕರ್ತರನ್ನೇ ಕಡೆಗಣಿಸ್ತಕ್ಕಂಥದ್ದು, ಪಕ್ಷದ ಶಾಸಕರ ಧೋರಣೆಗಳನ್ನೇ ಚರ್ಚೆ ಮಾಡೋದಿಲ್ಲ, ಪಕ್ಷದಲ್ಲಿ ಇರತಕ್ಕಂಥ ಅಸಮಾಧಾನದ ಬಗ್ಗೆ, ಯಾಕೆ ಅಸಮಾಧಾನ, ಏನು ಯಾವ ಕಾರಣಕ್ಕೆ ಅಸಮಾಧಾನ, ಇದನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಮಾಡಬೇಕು ಅನ್ನೋದ್ರ ಬಗ್ಗೆ ಶ್ರೀಮಾನ್ ಕುಮಾರಸ್ವಾಮಿ ಇರಲಿ, ಒಂದೇ ಒಂದು ವೇದಿಕೆಯಲ್ಲಿ ಕೂಡ ಒಂದು ಆತ್ಮಸಾಕ್ಷಿಗೆ ಅನುಗುಣವಾದಂತಹ ಒಂದು ವಿಮರ್ಶೆ ಆಗಿಲ್ಲ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.